ಅದರ ಮಧ್ಯದಲ್ಲಿ ಈಗೇನು ಬಂತು ಅಂದ್ರೆ ಕಾಶಿ ಮಥುರಾ ಶ್ರೀರಂಗಪಟ್ಟಣ ಈ ವಿಚಾರದಲ್ಲಿ ರೀತಿಯಲ್ಲಿ ಈಗ ಜಗಜ್ಯೋತಿ ಬಸವಣ್ಣನವರೆಗೂ ಕೂಡ ಈಗ ಧರ್ಮ ದಂಗಲ್ ಬಂದು ತಲುಪಿದೆ ಅನುಭವ ಮಂಟಪದ ಮೂಲದ ಬಗ್ಗೆ ಈಗ ಚರ್ಚೆ ಎದ್ದಿದೆ ಪೀರ್ಪಾಷಾ ದರ್ಗಾವೇ ಅನುಭವ ಮಂಟಪದ ಮೂಲನ ಆಗಿದ್ದಾಗ ಮೂಲ ಅನುಭವ ಮಂಟಪದಲ್ಲಿ ದರ್ಗಾ ನವಾಬರ ಸಮಾಧಿ ಇದೆಯಾ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಇತಿಹಾಸದ ಪುಟಗಳಲ್ಲಿ ಎಲ್ಲಾದರೂ ದಾಖಲೆ ಇದೆಯಾ ಅನುಭವ ಮಂಟಪ ಇಲ್ಲೇ ಇತ್ತು ಅಂತ ಹೇಳಿ ಸೋ ಹಾಗಿದ್ದಾಗ ಈಗ ಸರ್ಕಾರ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ತಾ ಇರುವಂತ ಅನುಭವ ಮಂಟಪ ಬೇರೆ ಜಾಗದಲ್ಲಿ ಕಟ್ಟಲಾಗ್ತಾ ಇದೆಯಾ ಮೂಲ ಅದಲ್ವಾ ಇದು ಈಗ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಸೋ ಹಾಗಿದ್ದಾಗ ಮೂಲ ಇರುವಂತ ಜಾಗವನ್ನ ಬಿಟ್ಟು ಬೇರೆ ಜಾಗದಲ್ಲಿ ಸರ್ಕಾರ 600 ಕೋಟಿ ರೂಪಾಯಿ ಇದರಲ್ಲಿ ಅನುಭವ ಮಂಟಪವನ್ನ ಕಟ್ತಾ ಇರೋದಾ ಹೇಗೆ ಎತ್ತು ಈ ವಿಚಾರ ಹಾಗಿದ್ದಾಗ ಇಲ್ಲಿಯವರೆಗೂ ಮೂಲ ಅನುಭವ ಮಂಟಪನೇ ಸಿಕ್ಕಿರಲಿಲ್ವಾ ಅಥವಾ ಇತ್ತ ಈ ವಿಚಾರ ಚರ್ಚೆ ಇಲ್ಲಿಯವರೆಗೂ ಅದನ್ನ ಧ್ವನಿ ಎತ್ತಿರಲಿಲ್ವಾ ಈಗ ಏಕಾಏಕಿಯಾಗಿ ಈ ವಿಚಾರ ಯಾಕೆ ಬಂತು ಇವೆಲ್ಲವೂ ಕೂಡ ಈಗ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ವಾದ ಪ್ರತಿವಾದಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಪೀರ್ಪಾಷಾ ದರ್ಗಾದಲ್ಲಿ ಹಿಂದೂ ದೇವರ ಚಿತ್ರ ಪತ್ತೆಯಾಗಿದೆ ಹಿಂದೂ ಶೈಲಿಯ ಕಲ್ಯಾಣಿ ದೇವರ ಕೆತ್ತನೆಗಳೆಲ್ಲ ಕೂಡ ಪತ್ತೆಯಾಗಿವೆ ಸೋ ನವಾಬರು ಅನುಭವ ಮಂಟಪವನ್ನ ವಶಕ್ಕೆ ಪಡೆದರು ನವಾಬರು ಪೀರ್ಪಾಷಾ ದರ್ಗಾವಾಗಿ ಬದಲಿಸಿದ್ರು ಅಂತ ಹೇಳಿ ಅಲ್ಲಿ ದರ್ಗಾ ನವಾಬರ ಸಮಾಧಿ ಇದೆ ಬಸವಣ್ಣರ ಭಕ್ತರ ಈಗ ಆರೋಪ ಇದು ಜೂನ್ 12 ಕ್ಕೆ ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ ಅಂತ ಆರಂಭ ಮಾಡ್ತಾ ಇದ್ದಾರೆ ಬೃಹತ್ ಸಮಾವೇಶಕ್ಕೆ ವೀರಶೈವ ಲಿಂಗಾಯತ ಸಂಘಟನೆ ಈಗ ಸಿದ್ಧತೆಯನ್ನ ನಡೆಸಿದೆ ಸೋ ಆಗಿದ್ದಾಗ ಮೂಲ ಅನುಭವ ಮಂಟಪ ಇರುವಂತದ್ದಾದರೂ ಎಲ್ಲಿ ಇಲ್ಲಿಯವರೆಗೂ ಸಿಕ್ಕೇ ಇರಲಿಲ್ವಾ ಮೂಲ ಅನುಭವ ಮಂಟಪ ಈಗ ಹೇಳ್ತಾ ಇದ್ದಂತ ಈಗ ಎಲ್ಲರೂ ಕೂಡ ಹೋಗುವಂತ ಜಾಗ ಇಲ್ಲಿತ್ತು ನೋಡಿ ಅನುಭವ ಮಂಟಪ ಅಂತ ಹೇಳ್ತಾ ಇದ್ದಂತ ಜಾಗ ಬಸವ ಕಲ್ಯಾಣದಲ್ಲಿ ಆಗಿದಾಗ ಅದು ಮೂಲ ಅಲ್ವೇ ಅಲ್ವಾ ಇದು ಬೇರೆನಾ ಈಗ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಎಲ್ಲ ಬೆಳವಣಿಗೆ ಸೋ ಮೊದಲನೇ ಫೋಟೋವನ್ನ ಕೂಡ ನಿಮಗೆ ತೋರಿಸ್ತೀವಿ ಮೂಲ ಅನುಭವ ಮಂಟಪ ಎರಡನೇ ಫೋಟೋ ಫೀರ್ಪಾಷಾ ದರ್ಗಾ ಫೋಟೋ 3 ಸಮಾಧಿಯ ವಿಚಾರವನ್ನ ಕೂಡ ನಿಮಗೆ ಇಡ್ತಾ ಇದ್ದೀವಿ ಸೋ ಇವೆಲ್ಲವೂ ಕೂಡ ಒಂದಾದ ನಂತರ ದೃಶ್ಯಗಳನ್ನು ನೋಡ್ತಾ ಇದ್ದಾಗ ಆಮೇಲೆ ಇತಿಹಾಸ ತಜ್ಞರು ಹೇಳೋದೇನು ಅಂತಂದ್ರೆ ತುಂಬಾ ಜನ ಕೇಳಿದಾಗ ನೀವು ಹಲವು ಹಿಂದೆ ಕಟ್ಟಿಸಿದಂತ ಮಸೀದಿಗಳನ್ನು ತೆಗೆದು ನೋಡಿದಾಗ ದೇವಸ್ಥಾನನೇ ಸಿಗುತ್ತೆ ಅಂತ ಹೇಳಿ ದೇವಸ್ಥಾನನೇ ಸಿಗುತ್ತೆ ಆ ಸಂದರ್ಭದಲ್ಲಿ ಮುಸ್ಲಿಂ ದೊರೆಗಳು ಆಕ್ರಮಣವನ್ನ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಮುಸ್ಲಿಂ ದೊರೆಗಳು ಕೆಲವರು ಜೀರ್ಣೋದ್ಧಾರವನ್ನ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿದಂತ ಅನೇಕ ಮುಸ್ಲಿಂ ದೊರೆಗಳು ಇದ್ದಾರೆ ಅವರ ಸಂಖ್ಯೆ ಸ್ವಲ್ಪ ಕಡಿಮೆ ಹೆಚ್ಚಿನ ರೀತಿಯಲ್ಲಿ ದಾಳಿ ಮಾಡಿದಂತ ಮುಸ್ಲಿಂ ದೊರೆಗಳು ದೇವಸ್ಥಾನವನ್ನ ನಾಶ ಮಾಡಿ ಅಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿರುವಂತದ್ದು ಅನೇಕ ಉದಾಹರಣೆಗಳು ಸಿಗುತ್ತೆ ಸೋ ಹಾಗಾಗಿ ಈಗ ಅಲ್ಲಲ್ಲಲ್ಲಿ ಧ್ವನಿಗಳನ್ನು ಎತ್ತಾ ಇರುವಂತ ವಿಚಾರಗಳೆಲ್ಲೂ ಕೂಡ ಕಾಣಿಸ್ಕೊಳ್ಳೋದದೆ ಸೋ ಹಾಗಾಗಿ ಈ ವಿಚಾರದಲ್ಲಿ ಈಗ ಇಲ್ಲಿಯವರೆಗೂ ಬಂದಿರಲಿಲ್ಲ ಅನುಭವ ಮಂಟಪದ ವಿಚಾರ ಚರ್ಚೆಗೆ ಆಗಿರಲಿಲ್ಲ ಇಲ್ಲಿವರೆಗೂ ಕೂಡ ಈಗ ಏಕಾಏಕಿ ವಿಚಾರ ಬರ್ತಾ ಇದೆ ಇದು ಅನುಭವ ಮಂಟಪವಾಗಿತ್ತು ಅನ್ನುವಂಥ ವಿಚಾರವನ್ನು ಹೌದಾ ಇತಿಹಾಸದ ಪುಟಗಳಲ್ಲೆಲ್ಲ ದಾಖಲೆ ಇದೆಯಾ ಈ ಜಾಗದಲ್ಲಿತ್ತು ಅನ್ನೋದಕ್ಕೆ ಬಟ್ ಅಲ್ಲಿ ಹಿಂದೂ ಶೈಲಿಯ ಈ ಕಂಬಗಳಿದ್ದಾವೆ ಹಿಂದೂ ಶೈಲಿಯ ಮೂರ್ತಿಗಳನ್ನು ಅಲ್ಲಿ ಕೆತ್ತನೆ ಮಾಡಲಾಗಿದೆ ಅನ್ನೋದಂತೂ ಕಾಣಿಸ್ತಾ ಇದೆ ದೃಶ್ಯಗಳನ್ನು ನೋಡ್ತಾ ಇದ್ದಾಗ ಬಟ್ ಅನುಭವ ಮಂಟಪ ಇತ್ತ ಅಲ್ಲಿ ಅನ್ನುವಂಥದ್ದು ನಂದಿ ಮಂಟಪ ಕಾಣಿಸ್ಕೊಳ್ಳುತ್ತೆ ನಿಮಗೆ ಆ ಚಿತ್ರಗಳೆಲ್ಲ ಬಿಡಿಸಿರುವಂಥದ್ದು ಕಾಣಿಸ್ತಾ ಇದೆ ಅವೆಲ್ಲವೂ ಕೂಡ ಮಸೀದಿಗಳಲ್ಲಿ ದರ್ಗಾಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಏನೋ ದೇವರ ವಿಗ್ರಹಗಳಾಗಿರ್ಬೋದು ಯಾರಾದರೂ ಮೂರ್ತಿಗಳ ವಿಗ್ರಹಗಳಾಗಿರ್ಬೋದು ಇವೆಲ್ಲ ಸಿಗೋದಿಲ್ಲ ಹಾಗಾಗಿ ಇದು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಈಗ ಎಕರೆ ವಿಸ್ತೀರ್ಣದಾಗ ಅದ ಹಿಂದೂ ದೇವಾಲಯಗಳ ಮನೆ ಅದು ಅನುಭವ ಮಂಟಪ ಕೂಡ ಇದೆ ದೊಡ್ಡದಾದ ಬಾಯಿಯೂ ಕೂಡ ಇದೆ ಅಲ್ಲಿ ಅನುಭವ ಮಂಟಪದಲ್ಲಿ ನಮ್ಮ ಹಿಂದೂ ದೇವರ ಕೆತ್ತನೆ ಇರುವಂತ ಶಿಲೆಗಳು ಕೂಡ ಇದೆ ಸರ್ಕಾರ ವಶಪಡಿಸಿ ಆ ಅನುಭವ ಮಂಟಪ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಇಡೀ ಬಸವಾದೇಶ ಏನು ಬಸವಾದೇಶ ಅಂದ್ರೆ ಭಕ್ತರೇನಿದ್ದಾರೆ ಅವ್ರದ್ದೆಲ್ಲ ಆಸೆಯೂ ಕೂಡ ಇದೆ ಜೂನ್ 12ನೇ ತಾರೀಕಿಗೆ ಮಠಾಧೀಶರ ನಡುಗೆ ಮೂಲ ಅನುಭವ ಮಂಟಪದ ಕಡೆಗೆ ಅನ್ನತಕ್ಕಂತಹ ಒಂದು ಘೋಷಣೆ ಈಗಾಗಲೇ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಮಠಾಧೀಶರು ಘೋಷಿಸಿಕೊಂಡು ಆ ಪವಿತ್ರ ನಾಡಿಗೆ ಬರುವ ಒಂದು ನಿಶ್ಚಿತಾರ್ಥ ಅಂತವಾಗಿದೆ ಸೋ ಈಗ 12ನೇ ತಾರೀಕಿಗೆ ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ ಅಂತ ಹೇಳಿ ಹಾಗಿದಾಗ ಇಲ್ಲಿಯವರೆಗೂ ಮೂಲ ಅನುಭವ ಮಂಟಪವನ್ನು ಹುಡುಕುವಂಥ ಪ್ರಯತ್ನ ಯಾಕೆ ಆಗಲಿಲ್ಲ ಈಗ ಏಕಾಏಕಿಯಾಗಿ ಮೂಲ ಅನುಭವ ಮಂಟಪ ಯಾಕೆ ಬಂತು ಗೊತ್ತಿಲ್ಲ ಇದು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಸೊ ಈಗ ಮೂಲ ಅನುಭವ ಮಂಟಪದ ಕಡೆಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ನಡೆ ಅನ್ನೋದಾದರೆ ಈಗ ಕಟ್ತಾ ಇರುವಂತಹ ಅನುಭವ ಮಂಟಪ ಏನಿದೆ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಅನುಭವ ಮಂಟಪ ಆಗಿದ್ದಾಗ ಯಾವ ಜಾಗದಲ್ಲಿ ಮಾಡಲಾಗ್ತಾ ಇದೆ